ನಟಿ ರಶ್ಮಿಕಾ ಮಂದಣ್ಣ ಪದೇ ಪದೇ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ. ಅವರು ಏನ್ ಮಾಡಿದ್ರು ಅದಕ್ಕೆ ಟ್ರೋಲ್ ಮೂಲಕ ವ್ಯಂಗ್ಯವಾಡುವ ಮನಸ್ಥಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗ್ತಾ ಇದೆ. ತೆಲುಗು ಚಿತ್ರರಂಗದಲ್ಲಿ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡಿದ್ರು. ಕನ್ನಡದ ಕೆಲವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇವರನ್ನ ಪದೇ ಪದೇ ಟ್ರೋಲ್ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಅವರು ಬಾಲ್ಯದ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದ್ರು. ಆ ಫೋಟೋಗೆ ಅಶ್ಲೀಲ ಪದ ಬಳಸಿ ಈ ಬಗ್ಗೆ ರಶ್ಮಿಕಾ ಗರಂ ಆಗಿದ್ದಾರೆ. ಜೊತೆಗೆ ಚಿತ್ರರಂಗದ ಹಲವರು ಕಿಡಿಕಾರಿದ್ದಾರೆ. ನಟರ ಬಗ್ಗೆ ಹೀಗೆಲ್ಲ ಕಾಮೆಂಟ್ ಮಾಡೋದ್ರಿಂದ ನಿಮಗೆ ಏನ್ ಸಿಗುತ್ತದೆ ಎಂದು ನನಗೆ ಗೊತ್ತಿಲ್ಲ. ನಾವು ಕಾಮೆಂಟ್ ಮಾಡಲು ಸುಲಭವಾಗಿ ಸಿಗುತ್ತೇವೆ ಎನ್ನುವುದು ಇದಕ್ಕೆ ಕಾರಣನ ಪಬ್ಲಿಕ್ ಫಿಗರ್ ಅಂತ ಅಂದ ತಕ್ಷಣ ನೀವು ಹೇಗೆ ಬೇಕಾದರೂ ನಿರ್ಲಜ್ಜವಾಗಿ ಟಾರ್ಗೆಟ್ ಮಾಡಬಹುದಾ ಅಂತ ಅರ್ಥ ಇಲ್ಲ. ಅನೇಕರು ಇಂತಹ ಕೆಟ್ಟ ಕಾಮೆಂಟ್ಸ್ ಟ್ರೋಲ್ಸ್ನೆಲ್ಲ ನಿರ್ಲಕ್ಷ್ಯ ಮಾಡಬೇಕು ಎಂದು ಹೇಳುತ್ತಿದ್ದಾರಾ? ನಾನು ಕೂಡ ಇಷ್ಟು ದಿನ ನಿರ್ಲಕ್ಷ್ಯ ಮಾಡಿದ್ದೇನೆ. ನಮ್ಮ ಕೆಲಸದ ಬಗ್ಗೆ ಏನಾದರೂ ಹೇಳುವುದಿದ್ರೆ ಹೇಳಿ, ನಿಮಗೆ ರೈಟ್ಸ್ ಇವೆ. ಆದ್ರೆ ನಮ್ಮ ವೈಯಕ್ತಿಕ ಬದುಕು ಕುಟುಂಬದ ವಿಷಯದಲ್ಲಿ ಮಾತಾಡುವ ರೈಟ್ಸ್ ಯಾರಿಗೂ ಇಲ್ಲ. ಇಂಥದ್ದನ್ನ ಯಾವ ಕಲಾವಿದರೂ ಸಹಿಸೋದಿಲ್ಲ. ಕಲಾವಿದರಾಗಿರುವುದು ಸುಲಭದ ವಿಷಯ ಅನ್ನೋದನ್ನ ನಿಮಗೆ ಹೇಳಲು ಬಯಸುತ್ತೇನೆ. ಪ್ರತಿಯೊಂದು ವೃತ್ತಿಗೂ ಗೌರವ ಇದೆ. ಮನುಷ್ಯ ಒಬ್ಬರನ್ನೊಬ್ಬರು ಗೌರವಿಸಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನನ್ನು ನೋಯಿಸುವ ಕೆಲಸವನ್ನ ಮಾಡಿದ್ದೀರಿ. ಯಾರು ಇದನ್ನ ಮಾಡಿದ್ದೀರೋ ಅವರನ್ನ ನಾನು ಅಭಿನಂದಿಸುತ್ತೇನೆ. ನನ್ನನ್ನು ನೋಯಿಸಲು ನಿಮಗೆ ಸಾಧ್ಯವಿಲ್ಲ. ಉಳಿದಂತೆ ಯಾವ ಹಾದಿಯಲ್ಲಿ ನೀವು ಸಾಗಬೇಕು ಎನ್ನುವುದು ನಿಮಗೆ ಬಿಟ್ಟಿದ್ದು ಎಂದಿದ್ದಾರೆ ರಶ್ಮಿಕಾ. ಇದೀಗ ಚಿತ್ರರಂಗದ ಇತರರನ್ನು ಇದು ಕೆರಳಿಸಿದೆ. ನೀತು ಶೆಟ್ಟಿ, ನಿರ್ದೇಶಕರಾದ ಕಿರಣ್ ರಾಜ್, ಸೂರ್ಯ, ಸಂಭಾಷಣಕಾರ ಪ್ರಶಾಂತ್, ರಾಜಪ್ಪ ಇವರೆಲ್ಲ ಸೇರಿ ಮತ್ತಿತರರು ಕಾಮೆಂಟ್ ಮಾಡುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಶ್ಮಿಕಾ ಪರ ನಿಂತಿದ್ದಾರೆ. ಕೆಲವರು ಮನುಷ್ಯನ ಪರಿಚಯ ಇಲ್ಲದಾಗ ನಾಯಿಗಳು ಬೊಗಳುತ್ತವೆ, ಹಾಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲದವರು ಹೀಗೆಲ್ಲ ಮಾತಾಡುತ್ತಾರೆ ಎಂದು ಅನೇಕರು ರೀಟ್ವೀಟ್ ಮಾಡಿದ್ದಾರೆ. ಒಂದು ಚಿಕ್ಕ ಪುಟ್ಟ ಪಾತ್ರಕ್ಕೆ ಸಾವಿರ ಸಾವಿರ ಜನ ಅಲಿಯೋಷ್ಟು ಕಾಂಪಿಟೇಷನ್ ಇರೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲಿಂದ ಯಾವುದೋ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಒಂದು ಐಡೆಂಟಿಟಿ ಗಳಿಸಿರೋ ವ್ಯಕ್ತಿ ಬಗ್ಗೆ ಗೌರವ ಇಲ್ಲ ಅಂದ್ರೂ ಪರವಾಗಿಲ್ಲ. ಈ ತರ ಚೀಪ್ ಕಾಮೆಂಟ್ಗಳು ಮಾಡೋದನ್ನ ಬಿಡಿ. ಸಾಧ್ಯ ಆದ್ರೆ ಜೀವನದಲ್ಲಿ ನಿಮ್ದು ಅಂತ ಒಂದು ಐಡೆಂಟಿಟಿ ಗಳಿಸ್ಕೊಳ್ಳಿ ಅಂತ ಸಂಭಾಷಣಕಾರ ಪ್ರಶಾಂತ್ ರಾಜಪ್ಪ ಬರೆದುಕೊಂಡಿದ್ದಾರೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು